ಕೀಗಳನ್ನು ನಾವು ತರಗತಿಯಲ್ಲಿ ಹೇಗೆ ಬಳಸಬಹುದು, ನಾವು ಪಠ್ಯಕ್ರಮವನ್ನು ಹೇಗೆ ಮಾಡೋದು, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದರಲ್ಲಿ ನಾವು 5E ಮಾದರಿಯನ್ನು ಬಳಸ್ತಾ ಇದ್ದೀವಿ. 5E ಅಂದ್ರೇನು? ಮೊದಲನೇದಾಗಿ ಎಂಗೇಜ್ ಸ್ಟೇಜ್, ಅಂದರೆ ನಾವು ತೊಡಗಿಸಿಕೊಳ್ಳುವ ಒಂದು ಹಂತ. ಎರಡನೇದಾಗಿ ಎಕ್ಸ್ಪ್ಲೋರ್ ಸ್ಟೇಜ್, ಇದು ಪರಿಶೋಧನಾ ಹಂತ. ಮೂರನೇದಾಗಿ ಎಕ್ಸ್ಪ್ಲೇನ್ ಸ್ಟೇಜ್, ಇದು ವಿವರಣಾ ಹಂತ. ನಾಲ್ಕನೇದಾಗಿ ಎಲಾಬ್ರೇಟ್ ಸ್ಟೇಜ್, ಅಂದರೆ ವಿಸ್ತರಣಾ ಹಂತ. ಮತ್ತು ಐದನೇದಾಗಿ ಇವ್ಯಾಲ್ಯೇಟ್ ಸ್ಟೇಜ್, ಇದು ಮೌಲ್ಯಮಾಪನ ಹಂತ. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ಎಂಗೇಜ್ ಸ್ಟೇಜ್ ಅಂದರೆ ಮಕ್ಕಳನ್ನು ಹೇಗೆ ತೊಡಗಿಸ್ಕೊಳ್ಬಹುದು. ಇವಾಗ ನಮಗೆ ಯಾವುದಾದ್ರೂ ವಿಚಾರ ಒಂದು ಸ್ವಲ್ಪ ತಿಳ್ಕೊಳ್ಬೇಕಂದ್ರೆ ಅದರಲ್ಲಿ ಒಂದು ಆಸಕ್ತಿ ಹುಟ್ಟಬೇಕಲ್ವಾ? ಅದಕ್ಕೆ ನಾವು ಎಂಗೇಜ್ ಸ್ಟೇಜಲ್ಲಿ ಮಕ್ಕಳಿಗೆ ಹಾಡಿನ ರೀತಿಯಲ್ಲಿ, ಕತೆ ರೀತಿಯಲ್ಲಿ, ಆಟದ ರೀತಿಯಲ್ಲಿ ಒಂದು ಅವರಿಗೆ ಆ ಪರಿಕಲ್ಪನೆಯ ಬಗ್ಗೆ ಒಂದು ಆಸಕ್ತಿ ಮೂಡಿಸೋದು. ಈ ಒಂದು ಆಸಕ್ತಿ ಮೂಡಿಸಿದ ಮೇಲೆ ಅವರಿಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಒಂದು ಆಸಕ್ತಿ ಹುಟ್ಟಿದ ಮೇಲೆ ನಾವೇನು ಮಾಡಬೇಕಾಗತ್ತೆ, ಅದನ್ನು ಸ್ವಲ್ಪ ನಾವು ಪರಿಶೋಧನೆ ಮಾಡಬೇಕಾಗತ್ತೆ. ಇದನ್ನು ಹೇಗೆ ಮಾಡೋದು? ಈ ಎಕ್ಸ್ಪ್ಲೋರ್ ಸ್ಟೇಜಲ್ಲಿ ನಾವು ಅವರಿಗೆ ಕಲಿಕೋಪಕರಣಗಳನ್ನು ಕೊಟ್ಟು ಆ ಕಲಿಕೋಪಕರಣಗಳನ್ನು ಹೇಗೆ ಬಳಸೋದು, ಆ ಪರಿಕಲ್ಪನೆಯನ್ನು ಹೇಗೆ ಸ್ವಲ್ಪ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ನಾವು ಸ್ವಲ್ಪ ಒಂದು ಹೇಳ್ಕೊಡ್ತೀವಿ. ಅದು ಅವ್ರ ಮಕ್ಕಳು ಗುಂಪಲ್ಲಾಗಲಿ ಇಂಡಿವಿಜುವಲ್ ಆಗಿ ಈ ಕಲಿಕೋಪಕರಣಗಳನ್ನ ಬಳಸಿ ಅವರು ಈ ಪರಿಕಲ್ಪನೆಯನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಇವಾಗ ಈ ಎಕ್ಸ್ಪ್ಲೋರ್ ಮಾಡಿದ ಪರಿಕಲ್ಪನೆ ಅವರಿಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ನಾವು ಈ ಎಕ್ಸ್ಪ್ಲೇನ್ ಹಂತವನ್ನು ಬಳಸ್ತೀವಿ. ಎಕ್ಸ್ಪ್ಲೇನ್ ಹಂತದಲ್ಲಿ ಈ ಸುಗಮಕಾರರು ಏನು ಮಾಡ್ತಾರೆ, ಅವರಿಗೆ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಏನು ಅರ್ಥ ಆಯಿತು, ನಿಮ್ಗೆ ಏನು ಉತ್ತರ ಬಂತು, ಯಾಕೆ ಆ ಉತ್ತರ ಬಂತು, ಹೇಗೆ ಆ ಉತ್ತರ ಬಂತು. ಆವಾಗ ಮಕ್ಕಳು ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಈ ಗುಂಪಲ್ಲಿ ಆಗಲಿ ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ಲ ಅಂತ ಸುಗಮಕಾರರಿಗೆ ಗೊತ್ತಾಗತ್ತೆ. ಸೊ ಇದನ್ನು ಇವಾಗ ಮಕ್ಕಳು ತಿಳ್ಕೊಂಡಿದ್ದಾರೆ ಪರಿಕಲ್ಪನೆ. ಅದಾದಮೇಲೆ ಅವರಿಗೆ ಆ ಪರಿಕಲ್ಪನೆಯನ್ನು ಹೇಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೋ ಇಲ್ವೋ ಅಂತ ಗೊತ್ತಾಗೋದು ನಮಗೆ. ಅವರಿಗೆ ಇದನ್ನು ವಿಸ್ತರಣೆ ಮಾಡಲಿಕ್ಕಾಗತ್ತೋ, ಅಂದರೆ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕಾಗತ್ತೋ, ಅಥವಾ ಬೇರೆ ಬೇರೆ ಥರದ ಕಲಿಕೋಪಕರಣಗಳನ್ನು ಬಳಸಿ ಅವರಿಗೆ ಇದೇ ಪರಿಕಲ್ಪನೆಯನ್ನು ತೋರಿಸ್ಕೊಳ್ಳಿಕ್ಕಾಗತ್ತೋ, ಇದು ನಾವು ಅವರಿಂದ ತಿಳ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಈ ಎಲಾಬ್ರೇಟ್ ಸ್ಟೇಜ್, ಇಲ್ಲಾಂದರೆ ವಿಸ್ತರಣಾ ಹಂತವನ್ನು ಬಳಸ್ತೀವಿ. ಇದೆಲ್ಲ ಆದಮೇಲೆ ಒಂದು ಸುಗಮಕಾರರಿಗೆ ಒಂದು ಮಕ್ಕಳಿಗೆ ಅರ್ಥ ಆಗಿದೆ ಎಂಬುದು ತಿಳಿದಾಗ ಅವರು ಕೊನೆಯದ ಹಂತ ಅಂದರೆ ಇವ್ಯಾಲ್ಯೇಟ್ ಸ್ಟೇಜ್ ಅಥವಾ ಮೌಲ್ಯಮಾಪನ ಹಂತವನ್ನು ಬಳಸಿ ಮಕ್ಕಳಿಗೆ ರೂಪಣಾತ್ಮಕ ಹಾಗೂ ಸಂಕಲನಾತ್ಮಕ ಎರಡು ಥರದ ಮೌಲ್ಯಮಾಪನ ಮಾಡಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಹಾಗೂ ಸಮ್ಮೇಟಿವ್ ಅಸೆಸ್ಮೆಂಟ್, ಇದನ್ನು ಬಳಸಿ ನಾವು ಮಗುವಿಗೆ ಆ ಪರಿಕಲ್ಪನೆ ಚೆನ್ನಾಗಿ ತಿಳಿದಿದೆಯೋ, ಅದರ ವಿಧಾನಗಳು ಪ್ರೊಸೀಜರನ್ನು ಬಂದಿದೆಯೋ ಇದನ್ನು ನಾವು ತಿಳ್ಕೊಳ್ತೀವಿ. ಸೊ ಇದು 5E ಮಾಡೆಲ್. ಇದನ್ನು ಮೂಲಕ ನಾವು 3Cಗಳನ್ನು ತರಗತಿಗಳಲ್ಲಿ ಅಳವಡಿಸಬಹುದು. ಈ 5E ಮಾದರಿಯನ್ನು ನಾವು ಬಳಸುವಾಗ ಮಗು ತಾನಾಗಿ ಮಾಡಿನೂ ಕಲಿತದೆ, ಅದರ ಗುಂಪಲ್ಲಿ ಕಲಿಕೆ ಆಗುವಾಗ ಬೇರೆಯವನು ನೋಡಿನೂ ಕಲಿತದೆ. ಅದರಿಂದಾಗಿ ಎರಡು ರೀತಿಯಲ್ಲಿ ಕಲಿಕೆ ಆಗ್ತಾ ಇದೆ ಇಲ್ಲಿ. ಮತ್ತು ಒಂದಂದರೆ ನಾವು ಈ 5E ಮಾದರಿಯನ್ನು ಬಳಸುವಾಗ ಈ ಎಂಗೇಜ್ ಸ್ಟೇಜಲ್ಲಿ ಹಾಗೂ ಇವ್ಯಾಲ್ಯೇಟ್ ಸ್ಟೇಜಲ್ಲಿ ತುಂಬ ಆಟಗಳನ್ನು, ಹಾಡುಗಳನ್ನು ಬಳಸಿನೂ ಮಾಡಬಹುದು. ಇದರಲ್ಲಿ ಮಕ್ಕಳಿಗೆ ಜಾಸ್ತಿ ಆಸಕ್ತಿ ಇರೋದರಿಂದಾಗಿ ಅವರಿಗೆ ಮೌಲ್ಯಮಾಪನ ಮಾಡ್ತೀವಿ ಅಂತ ಗೊತ್ತಿರೋದಿಲ್ಲ, ಅದರಿಂದಾಗಿ ಅವರ ಪರಿಕಲ್ಪನೆಗಳು ಚೆನ್ನಾಗಿ ಮೂಡಿಬರುತ್ತೆ. ಇನ್ನೊಂದೇನೆಂದರೆ ಈ ಎಲ್ಲ 5E ಒಂದೇ ದಿನದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಸುಗಮಕಾರರು ಏನು ತಿಳ್ಕೊಳ್ಬೇಕಂದ್ರೆ, ಕೆಲವೊಮ್ಮೆ ಎಂಗೇಜ್ ಮತ್ತು ಎಕ್ಸ್ಪ್ಲೋರ್ ಮಾತ್ರ ಮಾಡಲಿಕ್ಕೆ ಆಗ್ಬೋದು, ಒಂದಿನ ಎಕ್ಸ್ಪ್ಲೋರ್ ಮತ್ತು ಎಕ್ಸ್ಪ್ಲೇನ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರ್ಬೋದು. ಸೊ ಹಾಗೆ ಒಂದು 5E ಮಾದರಿಯನ್ನು ನಾವು 3-4 ದಿನ, ಕೆಲವೊಮ್ಮೆ 6-7 ದಿನನೂ ಬಳಸಿ ಮಾಡಬೇಕಾಗತ್ತೆ. ಈ 5E ಮಾದರಿ ಬಳಸಿ ಇಡೀ ಪರಿಕಲ್ಪನೆ ಆಗಿ ನಮಗೆ ಎಲ್ಲ ಮಕ್ಕಳಿಗೆ ತಿಳಿದಿದೆ ಅಂತ ಯಾವಾಗ ಅನಿಸ್ತದೋ ಆವಾಗ ನಾವು ಆ ಪರಿಕಲ್ಪನೆಯನ್ನು ಮುಗಿಸಿ ಮುಂದೆ ಹೋಗ್ಬೋದು. ಐ ಹಿಯರ್, ಐ ಫಾರ್ಗೆಟ್, ಐ ಸಿ, ಐ ರಿಮೆಂಬರ್, ಐ ಡೂ, ಐ ಅಂಡರ್ಸ್ಟ್ಯಾಂಡ್. ಅದರಿಂದಾಗಿ ನಾವು ಏನು ಮಾಡ್ತೀವೋ ಅಲ್ಲಿ ಕಲಿಕೆ ಪೂರ್ಣವಾಗುತ್ತೆ. ಈ ಗಣಿತ ಕಲಿಕೆಯನ್ನು ನಾವು ಮಾಡುವಾಗ ಮೊದಲನೇದಾಗಿ ನಾವು ಯಾವಾಗಲೂ ಮೂರ್ತದಿಂದ ಅಮೂರ್ತ ಕಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಮಕ್ಕಳು ಯಾವಾಗಲೂ ಏನು ನೋಡ್ತಾರೋ ಅದು ಒಂದು ಥರದ ಕಲಿಕೆ, ಆದರೆ ಏನು ಮಾಡ್ತಾರೋ ಅದು ಯಾವಾಗಲೂ ಅವ್ರಿಗೆ ನೆನಪಿರುತ್ತೆ. ಅದರಿಂದಾಗಿ ನಾವು ಮೂರ್ತ ವಸ್ತುಗಳನ್ನು ಬಳಸಿ ಮೊದಲಾಗಿ ಅವರಿಗೆ ಒಂದು ಕಲಿಕೆ ಇಲ್ಲ ಪರಿಕಲ್ಪನೆಯನ್ನು ಹೇಳ್ಕೊಡೋದು, ಆಮೇಲೆ ಅಮೂರ್ತದಡೆ ಹೋಗೋದು. ಇನ್ನೊಂದಂದರೆ ನಾವು ಯಾವಾಗಲೂ ನೋನ್ ಟು ಅನ್ನೋನ್, ಅಂದರೆ ಮಗುವಿಗೆ ಏನು ಗೊತ್ತಿದೆಯೋ ಅದರಿಂದ ಗೊತ್ತಿಲ್ಲದ ಕಡೆ ಮಗುವನ್ನು ಕಲಿಕೆಗೆ ಕರ್ಕೊಂಡು ಹೋಗೋದು. ಸೊ ಇವಾಗ ಈ ಕಾಂಕ್ರೀಟ್ ಮೂರ್ತದಲ್ಲಿ ನಾವೇನು ಮಾಡ್ತೀವಿ, ಮೂರ್ತದಲ್ಲಿ ನಾವು ಅನೇಕ ಕಲಿಕೋಪಕರಣಗಳನ್ನು ಬಳಸ್ತೀವಿ. ಇವಾಗ ಕಲಿಕೋಪಕರಣಗಳು ಇಲ್ಲದಾಗ ಏನು ಮಾಡಬಹುದು, ಸ್ಥಳೀಯ ವಸ್ತುಗಳನ್ನು ಬಳಸಬಹುದು. ಬಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು
ಮಕ್ಕಳಿಗೆ ಏನಾದರೂ ಒಂದು ಕಲಿಕೋಪಕ್ಕೆ ಕೊಟ್ಟಾಗ ಅವರು ಅದನ್ನು ಮುಟ್ಟಿ ನೋಡಿ ಅದನ್ನು ಒಂದು ಅನುಭವಿಸಬಹುದು. ಆವಾಗ ಅವರಿಗೆ ಗಣಿತ ಒಂದು ಸ್ವಲ್ಪ ಕಾಣಲಿಕ್ಕೆ ಶುರು ಆಗುತ್ತೆ. ಇಲ್ಲಾಂದರೆ ಗಣಿತ ತುಂಬ ಅಮೂರ್ತ. ಸೊ ಅವರಿಗೆ ಗಣಿತ ಹೇಗೆ ಅವರಿಗೆ ಅರ್ಥೈಸೋದು, ಅದಕ್ಕೆ ನಾವು ಈ ಮೂರ್ತ ವಸ್ತುಗಳನ್ನು ಬಳಸೋದು. ಈ ಮೂರ್ತ ವಸ್ತುಗಳನ್ನು ಬಳಸಿ ಮಕ್ಕಳಿಗೆ ಆ ಪರಿಕಲ್ಪನೆಯ ಬಗ್ಗೆ ತಿಳ್ಕೊಂಡ್ಮೇಲೆ ನಾವೇನು ಮಾಡ್ತೀವಂದರೆ ಅವರಿಗೆ ಅಮೂರ್ತದಡೆ ಹೋಗುವಾಗ ಅದರಲ್ಲೊಂದು ಇನ್ನೊಂದು ಹಂತ, ಅದು ಏನಂದರೆ ನಾವು ಪ್ರಾತಿನಿಧ್ಯಾತ್ಮಕ ಅಂತ ಕರಿತೀವಿ, ರೆಪ್ರೆಸೆಂಟೇಷನ್ ಸ್ಟೇಜ್ ಅಂತ. ಇದರಲ್ಲಿ ಏನು ಮಾಡ್ತೀವಂದರೆ ಮಗು ಈ ಮೂರ್ತದಲ್ಲಿ ಏನು ನೋಡಿದೆಯೋ ಅದಕ್ಕೆ ಇಲ್ಲ ಚಿತ್ರದ ರೀತಿಯಲ್ಲಿ, ಇಲ್ಲಾಂದರೆ ಒಂದು ಬೇರೆ ಏನಾದರೂ ಬರೆಯೋ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ಳೋಕ್ಕಾಗತ್ತೋ ಅಂತ ನಾವು ತಿಳ್ಕೊಳ್ತೀವಿ. ಸೊ ಕೆಲವೊಮ್ಮೆ ಅವ್ರ ಚಿತ್ರವನ್ನು ಬಳಸ್ಬೋದು, ಇಲ್ಲಾಂದರೆ ಸ್ಕ್ವೇರ್ ಲೈನ್ ಬುಕ್ಕನ್ನು ನಾವು ಬಳಸ್ತೀವಿ. ಸೊ ಇದನ್ನು ಬಳಸಿ ಅವರು ಮೂರ್ತದಲ್ಲಿ ಏನು ಮಾಡಿದಾರೋ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಆದರೆ, ಅವರಿಗೆ ಪ್ರತಿನಿಧಿಸ್ಲಿಕ್ಕೆ ಆದರೆ ಅವರು ಮತ್ತೆ ಅಮೂರ್ತದ ಹೋಗಬಹುದು. ಸೊ ಅಮೂರ್ತ ಅಂದರೆ ನಾವು ಆಬ್ಸ್ಟ್ರಾಕ್ಟ್ ಸ್ಟೇಜ್, ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಂಬರ್ಸ್ ಬರೆದು ಮತ್ತು ಸಿಂಬಲ್ಸ್ ಬಳಸಿ ನಾವು ಗಣಿತವನ್ನು ತೋರಿಸ್ತೀವಿ ಹಾಗೂ ಅದನ್ನು ವಿಧಾನ ಬಳಸಿ ಅದನ್ನು ಸಾಲ್ವ್ ಮಾಡ್ತೀವಿ. ಸೊ ಇದು ಮೂರ್ತದಿಂದ ಅಮೂರ್ತದ ಕಡೆಗೆ ಹೋಗುವಾಗ ನಾವು ಈ ಪ್ರಾತಿನಿಧ್ಯಾತ್ಮಕ ಒಂದು ನಡುವಿನ ಹಂತ. ಸೊ ಈ CRA ಅಂತ ನಾವೇನು ಕರಿತೀವೋ, ಕಾಂಕ್ರೀಟ್, ರೆಪ್ರೆಸೆಂಟೇಷನ್ ಆ್ಯಂಡ್ ಆಬ್ಸ್ಟ್ರಾಕ್ಟ್. ಸೊ ಕಾಂಕ್ರೀಟ್ ಅಂದರೆ ನಮ್ಮದು ಮೂರ್ತ, ರೆಪ್ರೆಸೆಂಟೇಷನ್ ಅಂತೆ ಪ್ರಾತಿನಿಧ್ಯಾತ್ಮಕ, ಮತ್ತು ಆಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತ. ಸೊ ಮೂರ್ತದಿಂದ ಅಮೂರ್ತದೆಡೆ ತಗೊಂಡು ಹೋಗುವ ಒಂದು ವಿಧಾನವೇ CRA ಅಪ್ರೋಚ್. ಅದು ಒಂದು ಇನ್ಸ್ಟ್ರಕ್ಷನಲ್ ಅಪ್ರೋಚ್, ಒಂದು ಬೋಧನೆಯ ವಿಧಾನ.